ನಾನು ವಿಜಯಲಕ್ಷ್ಮಿ ಮುಂದಿನ ವಾರ ಅಂತ ಅನ್ಕೊಂಡಿದ್ದೆ, ಬಟ್ ಇವತ್ತೇನೆ ವಿಜಯಲಕ್ಷ್ಮಿ ತರನೇ ನನ್ಗೆ ಅನಿಸ್ತಾ ಇದೆ. ನಮ್ಗೆ ಈ ಪ್ರೋಗ್ರಾಮ್ ಮಾಡೋಕ್ಕೆ ನಮ್ಗೆ ಯಾವಾಗ ಯೋಚನೆ ಮಾಡಿದ್ವಿ ಈ ತರ ಎಲ್ಲರನ್ನೂ ಕರೆಸಿ ಒಂದು ಫಂಕ್ಷನ್ ಮಾಡೋಣ, ಒಂದು ಕ್ಲಿನಿಕ್ ಶುರು ಮಾಡೋಣ ಅಂತ ನಾವು ಯಾವಾಗ ಅನ್ಕೊಂಡ್ವಿ ಅವತ್ತಿಂದನೂ ನಮ್ಗೆ ಏನೋ ಒಂಥರ ಖುಷಿ. ಈ ತರ ಮೇಡಮ್ ಹೇಳಿದ್ರು ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀರ, ನೀವು ಎಲ್ಲರನ್ನೂ ಜೊತೆ ಕರಿತಾ ಇದೀರಾ, ಸೊ ಅದೊಂದು ಒಳ್ಳೆ ಕೆಲಸ ಅಂತ. ಬಟ್ ಇದು ಶುರು ಮಾಡಿದ್ರೆ ನಮ್ಗೇನೆ ಏನೋ ಒಂಥರ ಖುಷಿ. ಸೊ ಇವಾಗ ನೀವು ಎಲ್ಲರನ್ನೂ ನೋಡಿ ನಮ್ಗೆ ಇನ್ನೂ ತುಂಬ ಖುಷಿ ಆಗಿದೆ. ಮತ್ತೆ ನಾನು ನಮ್ಮ ಮಾರ್ಕೆಟಿಂಗ್ ಟೀಮು, ನಮ್ಮ ಅಡ್ಮಿನಿಸ್ಟ್ರೇಷನ್ ಟೀಮ್ ಹೇಳಿದೆ, ಯಾರು ಮಹಿಳಾ ಮುಖಂಡರನ್ನ ಕರೆಸಿ ಅವರು ಮುಂದೆ ನಿಂತ್ಕೊಂಡ್ರೆ ಈ ಪ್ರೋಗ್ರಾಮ್ ಇದು ಚೆನ್ನಾಗಾಗತ್ತೆ ಅಂತ. ಸೊ ನಾನು ಹೇಳಿದೆ ಯಾರು ಟೀಚರ್ಸು ಅಥವಾ ಜರ್ನಲಿಸ್ಟು ಅಥವಾ ಯಾರ ನೋಡಿ ಅಂತ. ಬಟ್ ನಮ್ಮ ಇವರು ನಮ್ಮ ರಾಧಾ ಸಿಂಗ್ ಅವರು ಸಾಕ್ಷಾತ್ ನಮ್ಮ ಮಾಜಿ ಮುಖ್ಯಮಂತ್ರಿಯವರು, ನಮ್ಮ ಮಲೆನಾಡಿನ ಮಣ್ಣಿನ ಮಗ ಎಸ್ ಯಡಿಯೂರಪ್ಪ ಅವರ ಮಕ್ಕಳನ್ನೇ ಕರೆಸಿದ್ರು. ಸೊ ಈಗ ನಾವೆಲ್ಲ ಚೆನ್ನಾಗಿ ಹೊರಟು ರೆಡಿ ಆಗಿರ್ತೀವಿ ಎಲ್ಲರೂ ಹೋಗ್ಬೇಕಂತ. ಎಲ್ಲ ಮೇಕಪ್ ಎಲ್ಲ ಆಮೇಲೆ ಚೆನ್ನಾಗಿರೋ ಒಂದು ಬಿಂದಿ ಸಿಕ್ಬಿಟ್ರೆ ಇಟ್ಬಿಟ್ರೆ ಅದು ಕಂಪ್ಲೀಟ್ ಏನಿದೆ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಮತ್ತೆ ಈ ಪ್ರೋಗ್ರಾಮು ಇನ್ನೂ ತುಂಬ ಯಶಸ್ವಿಯಾಗಿ ಮೂಡಿ ಬರೋಕ್ಕೆ ಮೇಡಮ್ಮು ಇವತ್ತು ಬಂದು ತುಂಬ ನಮಗೆ ನಮ್ಮ ಕಾನ್ಫಿಡೆನ್ಸ್ನ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು ಅವರು ಅಡುಗೆ ಮನೆ ಬಗ್ಗೆ, ಹೇಗೆ ಮಹಿಳೆಯರು ಅಡುಗೆ ಮನೆ ಚೆನ್ನಾಗಿದ್ದರೆ ಇಡೀ ಕುಟುಂಬನೇ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಈ ನಾನು ಈಗ ಕಳೆದ 10 ವರ್ಷಗಳಿಂದ ಈ ಕ್ಯಾನ್ಸರ್ ಕಾಯಿಲೆ ಇರೋ ಪೇಷಂಟ್ಸ್ನ ನೋಡ್ತಾ ಇದ್ದೀನಿ. ಮತ್ತು ಕಳೆದ ವರ್ಷ ನಮ್ಮ ತಾಯಿಗೇ ಈ ಥರ ಕ್ಯಾನ್ಸರ್ ಆದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಯಿತು. ಕ್ಯಾನ್ಸರ್ ನಾನು ಒಂದು ನಾನು ಯೂಶ್ವಲಿ ಎಲ್ಲರಿಗೂ ಹೇಳ್ತಾ ಇದ್ದೆ, ಇದು ಮನೇಲಿರೋವಂಥ ಕಳ್ಳ, ನಮ್ಮ ದೇಹದಲ್ಲಿರೋವಂಥ ಕಳ್ಳ ಅಂತ ನಾನು ಹೇಳ್ತಿದ್ದೆ. ನನಗೆ ಕಳ್ಳ ಅಂದರೆ ಒಂದು ಮುಟ್ಟ ಕೃಷ್ಣ, ಈ ಬೆಣ್ಣೆ ಕೃಷ್ಣನ ಥರ ನಾನು ಕ್ಯಾನ್ಸರ್ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ನಮ್ಮ ಮನೇಲೇ ಕಾಣಿಸ್ತಲ್ಲ ಅವಾಗ ಅದರ ರೌದ್ರಾವತಾರ ಯಾವ ಥರ ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ಮತ್ತು ಟ್ರೀಟ್ಮೆಂಟ್ ಎಲ್ಲ ಪಾಪ ಕೊಡ್ತಾ ಇದ್ದೆ ನಮ್ಮ ತಾಯಿಗೆ, ಬಟ್ ನಾನೇ ದಿನ ಆಡ್ತಾ ಇದ್ದೆ ಅಷ್ಟು. ಅಂದರೆ ನಮ್ಮ ತಾಯಿ ಎಷ್ಟು ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದ್ದಾರೆ, ವೆರಿ ಸ್ಟ್ರಾಂಗ್ ಪರ್ಸನ್ ಅವರು. ಅವ್ರಿಗೆ ಆ ಥರ ಫುಲ್ ಊಟ ಮಾಡ್ತಾರೆ ಹಂಗೆ ಮಲ್ಕೋತಾರನ್ನ ನೋಡೋಕ್ಕೆ ಆಗಲಿಲ್ಲ. ಸೊ ನಾನು ಕ್ಯಾನ್ಸರ್ನ ಡಾಕ್ಟರ್ ಆಗಿ ನೋಡಿದ್ದೆ, ಈಗೇನಾಯಿತು ನಾನು ಪೇಷಂಟ್ ಫ್ಯಾಮಿಲಿ ಮೆಂಬರ್ ಆಗಿ ನೋಡಿದೆ. ಅವಾಗ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು, ಇದು ಮುಂದೆ ಕೃಷ್ಣನೂ ಅಲ್ಲ ಮತ್ತು ಇದು ಒಂಥರ ವಿಶ್ವರೂಪ ದರ್ಶನ ಆಗೋಗ್ಬಿಡ್ತು ನನಗೆ ಕ್ಯಾನ್ಸರ್ ಬಗ್ಗೆ. ಆಮೇಲೆ ನನಗೆ ಅನ್ನಿಸ್ತು ನಾನು ಬರೀ ಮೇಡಮ್ ಹೇಳೋದು ಡಾಕ್ಟರ್ಸು ಬರೀ ಟ್ರೀಟ್ಮೆಂಟ್ ಬರ್ಕೊಂಡ್ಬಿಡ್ತೀವಿ, ಟ್ಯಾಬ್ಲೆಟ್ಸ್ ಬರ್ಕೊಂಡ್ಬಿಡ್ತೀವಿ, ಬಟ್ ಅವ್ರು ಮನೆಗೆ ಹೋದ್ಮೇಲೆ ಅವ್ರು ಏನೇನು ಕಷ್ಟಗಳು ಅನುಭವಿಸ್ತಾರೆ, ಅವ್ರಿಗೆ ಹೇಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ನಾನು ನಮ್ಮ ಟೀಚರ್ಸ್ ಹೇಳ್ತಾ ಇದ್ದೀನಿ. ಪುಟ್ ಯುವರ್ ಸೆಲ್ಫ್ ಇನ್ ಪೇಷಂಟ್ ಶೂಸ್ ಅಂತ, ಆ ಪೇಷಂಟ್ ಏನು ಕಷ್ಟಪಡ್ತಾರಲ್ಲ ಅದು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋರು. ಸೊ ನನಗೆ ಚೆನ್ನಾಗಿ ಅರ್ಥ ಆಯಿತು. ಮತ್ತು ನಮ್ಮ ಸೌಜನ್ಯ ಹೇಳಿದ್ರು ಏನು ಐಡಿಯಾ ಇಸ್ ವರ್ಕ್ಲೆಸ್ ಇಟ್ ಈಸ್ ನಾಟ್ ಟು ಯೂಸ್ ಅಂತ. ಸೊ ನಾನು ಅನ್ಕೊತಾನೆ ಇದ್ದೆ ಲಾಸ್ಟ್ ನಮ್ಮ ತಾಯಿಗೆ ಯಾವಾಗಾಯಿತು ಈ ಥರ ಏನಾರೋ ಒಂದು ಸಪೋರ್ಟ್ ಗ್ರೂಪ್ ಮಾಡಬೇಕು, ಅವ್ರಿಗೆ ಬರೀ ಔಷಧಿಗಳಷ್ಟೇ ಅಲ್ಲ ಅವ್ರಿಗೆ ಸಾಮಾಜಿಕವಾಗಿ ಮತ್ತು ಎಮೋಷನಲ್ ಆಗಿ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನಾನು ಅನ್ಕೊತಾನೇ ಇದ್ದೆ. ಹಾಗೆ ಮುಂದೆ ಮುಂದೆ ಹೋಗ್ತಾ ಇತ್ತು, ನೆಕ್ಸ್ಟ್ ಮಂತ್ ಮಾಡೋಣ ಮುಂದೆ ಮಾಡೋಣ ಅನ್ಕೊಂಡು. ಅವಾಗ ನಮ್ಮ ಶೋಭಾ ಅವರು ನಮ್ಮ ಪ್ರೋಗ್ರಾಮ್ ಸ್ಪಾನ್ಸರ್ ನ್ಯಾಟ್ಕೋ ಫಾರ್ಮಸ್ಯೂಟಿಕಲ್ ಕಂಪ್ನಿಯಿಂದ ಶೋಭಾ ಅವ್ರು ಬಂದರು, ಮೇಡಮ್ ನಾವು ಪಿಂಕ್ ಯೋಗ ಅಂತ ಈ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಂತು, ಸೊ ಈ ಪಿಂಕ್ ಯೋಗ ಅಂತ ಮಾಡೋಣ ಅಂತ ಹೇಳಿದ್ರು. ನಾನು ಅವಾಗ ಈಗ ಜಾಸ್ತಿ ನಾನು ಯೋಚನೆ ಮಾಡಬಾರ್ದು, ಶುರು ಮಾಡಿಬಿಡ್ಬೇಕು ಅಂತ ನಾವು ಈ ಕಾರ್ಯಕ್ರಮ ಶುರು ಮಾಡಿದ್ವಿ. ಸೊ ಮೇಡಮ್ ಅಡುಗೆ ಮನೆ ಅಂತ ಹೇಳಿದ್ರು, ಸೊ ಕ್ಯಾನ್ಸರ್ ಹೇಗೆ ಅಂದರೆ ಅದು ಕುದಿತಾ ಇರೋ ನೀರು ಥರ ಬಾಯ್ಲಿಂಗ್ ವಾಟರ್. ಒಬ್ಬೊಬ್ಬರು ಒಂದೊಂದು ಥರ ರೆಸ್ಪಾಂಡ್ ಮಾಡ್ತಾರೆ ಕ್ಯಾನ್ಸರ್ಗೆ, ಎಲ್ಲ ಲೈನ್ ಬೆಲ್ಲು ಒಂದೇ ಸಮಯ ಇರಲ್ಲ. ಕೆಲವು ಪೇಷಂಟ್ಸು ಈಸಿಯಾಗಿ ತಗೋತಾರೆ, ಕೆಲವರು ತುಂಬ ಅದನ್ನ ಫೀಲ್ ಮಾಡ್ಕೊಂಡ್ಬಿಡ್ತಾರೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಸೊ ನೀವು ಕುದಿತಾ ಇರೋ ನೀರಿಗೆ ಒಂದು ಆಲೂಗಡ್ಡೆ ಹಾಕಿ, 10 ನಿಮಿಷ ಬಿಟ್ಟು ಅದು ಬೆಂದು ಮೆತ್ತಾಗ್ಬಿಡುತ್ತೆ. ಅದೇ ನೀವೊಂದು ಮೊಟ್ಟೆ ಹಾಕಿ ಅದು ಬೆಂದು ಹಾರ್ಡ್ ಆಗ್ತದೆ, ಗಟ್ಟಿ ಆಗತ್ತೆ. ಅದೇ ನೀವು ಪಿಂಕ್ ಯೋಗ ಇವತ್ತೆಲ್ಲ ಮಾಡ್ತಾ ಇದ್ದೀವಿ, ಪಿಂಕ್ ಎಲ್ಲರೂ ಮೇಡಮ್ ಪಿಂಕ್ ಎಲ್ಲ ಹಾಕೊಂಡಿದ್ದೇವೆ, ನಾನು ಡೆಕೋರೇಷನ್ ಎಲ್ಲ ಪಿಂಕ್ ಇದೆ. ಸೊ ಪಿಂಕ್ ಯಾಕೆ ಅಂದರೆ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ಗೆ ಸಿಂಪಲ್ಲೇ ಪಿಂಕು. ರೋಸ್ ಮಹಿಳೆಯರು ಹೇಗೆ ಅಂದರೆ ಗುಲಾಬಿ ಥರ ನೋಡಿದ್ರೆ ಇನ್ನೊಂದು ಸತಿ ನೋಡಬೇಕು ಅನಿಸುತ್ತೆ, ಅಷ್ಟು ಸೋ ಬ್ಯೂಟಿಫುಲ್, ಅಷ್ಟು ಸೂಕ್ಷ್ಮ. ಸೊ ಆ ಗುಲಾಬಿನ ತೊಗೊಂಡು ನೀವು ಬಾಯ್ಲಿಂಗ್ ವಾಟರ್ಗೆ
ಕಾನ್ಫಿಡೆನ್ಸ್ ಇರಬೇಕು, ಪಾಸಿಟಿವ್ ಔಟ್ಲುಕ್ ಇರಬೇಕು, ಅವಾಗ ಕ್ಯಾನ್ಸರ್ ಎಲ್ಲ ಯಾವ ಕಾರಣಕ್ಕೂ ನಾವು ರಿವರ್ಸ್ ಮಾಡ್ಬೋದು ಅಂತ. ಸೊ ನೀವೆಲ್ಲರೂ ಎಂತೆಂಥ ಸಿಚುವೇಶನ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರಿ ಅಂತ ನನಗೆ ಗೊತ್ತಿದೆ. ಕೆಲವರು ಮಗಳು ಬಾಣಂತನ ಮಾಡ್ಬೇಕಾಗಿರ್ತಿದ್ರು, ಇನ್ ಕೆಲವರು ಮದ್ವೆ ಫಿಕ್ಸ್ ಮಾಡಿ ಮದ್ವೆ ಓಡಾಡ್ಬೇಕಾಗಿರೋಂಥವ್ರಿದ್ರು. ಆ ಟೈಮಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡು ಅಂದ್ರೆ ಆ ವಿಕಾರ ರೂಪ ಹೇಗೆ ಕೆಲವ್ರನ್ನ ಕಣ್ಣದ್ ಮಾಡುತ್ತೆ, ಇನ್ ಕೆಲವ್ರನ್ನ ಗಟ್ಟಿ ಮಾಡುತ್ತೆ. ಸೊ ಆ ಟೈಮ್ ಹೇಗೆ ಅಂದ್ರೆ ಈ ಪ್ರೆಗ್ನೆನ್ಸಿ ತರ ಎಷ್ಟು ಒಂಥರ ಬೇಜಾರಾಗುತ್ತೆ, ಛೇ ನಾನು ಇಷ್ಟು ದಪ್ಪ ಆಗ್ತಲ್ಲ ಆಯ್ತಲ್ಲ, ಈ ಹಾಲು ಕುಡಿಸೋದ ರಾತ್ರಿ ಎಲ್ಲ ಎದ್ದು ತಲೆ ಬೇಜಾರಾಗ್ತದೆ ಆ ಟೈಮ್ ಇಲ್ಲ ಜ್ಞಾಪಿಸ್ಕೊಂಡ್ರೆ. ಬಟ್ ಅದೊಂದು ಟೆಂಪ್ರರಿ ಫೇಸ್ ಅಷ್ಟೇ, ಅದು ಮುಗಿಸಿದ ಮೇಲೆ ಈಗಲೂ ನಾವು ವಾಪಸ್ ಜ್ಞಾಪಿಸ್ಕೊಂಡ್ರೆ ಖುಷಿಯಾಗುತ್ತೆ. ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಲ್ವ, ನಾವು ಕಷ್ಟಪಟ್ಟು ಎಷ್ಟು ಅವ್ರು ದೊಡ್ಡವ್ರು ಮಾಡೋದ್ರಿಂದ ನಮಗೇ ಖುಷಿಯಾಗುತ್ತೆ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟು ಹಾಗೇನೆ, ಅದು ಸುಲಭ ಅಂತ ನಾನು ಖಂಡಿತ ಹೇಳಲ್ಲ ಯಾರಿಗೂ. ಇವಾಗ ತುಂಬ ಕಷ್ಟ ಅದು ಗೊತ್ತಿದೆ ಎಷ್ಟು ಕಷ್ಟ ಅಂತ. ಬಟ್ ಆ ಟ್ರೀಟ್ಮೆಂಟ್ ತಗೊಂಡ್ರೆ ಎಷ್ಟು ಒಳ್ಳೊಳ್ಳೆ ಟ್ರೀಟ್ಮೆಂಟು ಅವೈಲಬಲ್ ಇದೆ, ಮತ್ತು ನಮ್ಮ ಶಿವಮೊಗ್ಗದಲ್ಲೇ ಇದು ಸಾಧ್ಯ ಇದೆ ಟ್ರೀಟ್ಮೆಂಟು. ಸೊ ಇದೆಲ್ಲ ಮಾಡಿ ನಾವು ಅದನ್ನ ಫೇಸ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಸೊ ನಮ್ಮ ಈ ಸರ್ವದೋಷಿ ಕ್ಲಿನಿಕ್ಕು ಏನು ಅಂತಂದರೆ, ನಾನು ನೀವೆಲ್ಲರೂ ಮುಂದೆ ತಿಂಗಳಿಗೆ ಚೆಕಪ್ಗೆ ಬರ್ತಾನೇ ಇರಲಿಲ್ಲ, ನಾನು ನೋಡ್ತಾನೆ ಇರ್ತೀನಿ. ಬಟ್ ನಮ್ಮ ಯೂಶ್ವಲ್ ಉದ್ದೇಶ ಏನು, ನಾವು ವಾಪಸ್ ಮುಂದೆ ಮಾನಿಟ್ರಿಗೆ ಏನಕ್ಕೆ ಕರಿತೀವಿ ಅಂದರೆ, ಕ್ಯಾನ್ಸರ್ ಮತ್ತೆ ಏನಾದ್ರು ಚಿಗುರ್ಕೊಂಡು ಬಂತಾ ಅಂತ ಚೆಕ್ ಮಾಡೋಕ್ಕೆ ನಾವು ಯೂಶ್ವಲಿ ಕರಿತೀವಿ. ಸೊ ಆ್ಯಸ್ ಡಾಕ್ಟರ್ ನಾನು ಬರೀ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀನಿ, ಎಕ್ಸಾಮಿನ್ ಮಾಡೋದು ಕ್ಯಾನ್ಸರ್ ಏನಾದ್ರು ಮತ್ತೆ ಉತ್ಕೊಂಡಿದೆಯಾ ಅಂತ ನೋಡೋದು. ಬಟ್ ಏನಾಗಬೇಕಂದ್ರೆ ನನಗೆ ಆಮೇಲೆ ಅರ್ಥ ಆಯಿತು, ಪೇಷಂಟ್ಸ್ ನೋಡ್ತಾ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲ, ಇದು ಇದು ಕ್ಯಾನ್ಸರ್ ವಾರ್ ಅಂತ ಹೇಳ್ತೀವಿ. ಈಗ ಯುದ್ಧದಲ್ಲಿ ಹೋರಾಟ ಮಾಡಿದ ಸೋಲ್ಜರ್ಸ್ ಹೇಗೆ ಗಾಯಗಳನ್ನ ಅನುಭವಿಸ್ತಾರೆ, ಕೆಲವು ಗಾಯಗಳು ಬರೀ ದೇಹಕ್ಕಾಗಿರುತ್ತೆ, ಕೆಲವು ಗಾಯಗಳು ಮನಸ್ಸಿಗಾಗಿರುತ್ತೆ, ಅವ್ರಿಗೆ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ, ಎಷ್ಟು ಕೆಲವರು ಪ್ರಾಬ್ಲಮ್ಸ್ನ ಹೇಳ್ಕೊತಾರೆ, ಇನ್ ಕೆಲವರು ಸ್ವಲ್ಪ ಸಂಕೋಚ ಸ್ವಭಾವದವರು ಕೇಳೋದೇ ಇಲ್ಲ. ಎಷ್ಟೋ ಸತಿ ಅವ್ರಿಗೆ ಈ ಮೆನೋಪಾಸ್ ಆಗಿರುತ್ತೆ, ಕೆಲವು ದೈಹಿಕ ಪ್ರಾಬ್ಲಮ್ಸ್ ಇರುತ್ತೆ, ಮಾನಸಿಕ ಪ್ರಾಬ್ಲಮ್ಸು, ಮತ್ತು ನಮ್ಮ ಸಮಾಜ ಕೆಟ್ಟದಾಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇರುತ್ತೆ, ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ನಾನು ಅದನ್ನೆಲ್ಲ ಅಡ್ರೆಸ್ಸೇ ಮಾಡ್ತಾ ಇಲ್ವಲ್ಲ, ನಾನು ಯಾವ ಥರದಲ್ಲೂ ಆ ವಿಷಯಗಳಲ್ಲಿ ಹೆಲ್ಪ್ ಮಾಡ್ತಾ ಇಲ್ವಲ್ಲ ಅಂತ ನಾನು